ಹಾಸನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಈಗ ಬೆಳಗಾವಿಯಿಂದ ರಮಾದೇವಿ ಕರೆ ಮಾಡಿದ್ದಾರೆ ರಮಾದೇವಿ ಜನ್ಮ ದಿನಾಂಕ ತಿಳಿಸ್ಕೊಡಿ ಹದಿನೆಂಟು ಹದಿನೆಂಟು ಹನ್ನೊಂದು ಹನ್ನೊಂದು ಸಮಯ ತಿಳಿಸಿ ಸಮಯ ಮಾತಾಡಿ ಅವ್ರಿಗೆ ರಮಾದೇವಿ ನೀವು ಹುಟ್ಟಿದ್ದು ಭಾನುವಾರ ದಿವಸ ಹುಟ್ಟಿದ್ರಿ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಧನುರ್ಲಗ್ನ ಲಗ್ನ ಹಾಗೆ ಪಾಡ್ಯ ಶುಕ್ಲ ಪಕ್ಷ ಏನ್ ಸಮಸ್ಯೆ ಏನು ಓದ್ತಾ ಇದ್ದೀರಿ ನಾ ಇಂಜಿನಿಯರಿಂಗ್ ಓದಾಕತ್ತೀನಿ ಸರ್ ಏನಾಗಬೇಕು ಮತ್ತೆ ಮುಂದೆ ಓದಬೇಕು ಅಂತ ಇದೆಯಾ ಮದುವೆ ಮಾಡ್ಕೊಳ್ಬೇಕು ಅಂತ ಇದೆಯಾ ಏನಿದೆ ನಿಮ್ಮ ಸಮಸ್ಯೆ ಏನು ನಾನು ಆಕ್ಚುಲಿ ನಾನು ಕರೆಕ್ಟ್ ಫೀಲ್ಡ್ ಹೋಗಿ ಇಲ್ಲ ಅಂತ ನಂಗೆ ಡೌಟ್ ರೀ ಸರ್ ಯಾಕಂದ್ರೆ ಪ್ರಾಬ್ಲಮ್ ಆಗ್ತಿದೆ ರೀ ಹಾಂ ಸರಿ ನೋಡಿ ನಿಮ್ಮ ಜಾತಲ್ಲಿ ವಿದ್ಯಾಸ್ಥಾನಾಧಿಪತಿಯಾದ ಗುರು ಅವನು ಕೇತುವನ್ನು ಕೊಡ್ಕೊಂಡಿದ್ದಾನೆ ಯಾವಾಗಲೂ ಕೇತುವಿನ ಸಮಾಗಮ ಯಾವ ಗ್ರಹಗಳಿಗಾದರೂ ಅದು ಅಪೂರ್ಣವನ್ನು ಮಾಡ್ತಾನೆ ಹಾಗಾಗಿ ವಿದ್ಯೆಯಲ್ಲಿ ಪೂರ್ಣ ಆಗುವುದಿಲ್ಲ ಗುರು ನೋಡ್ತಾ ಇದ್ದಾನೆ ಆದರೆ ಒಂದೇ ಹಂತದಲ್ಲಿ ಆಗೋದಿಲ್ಲ ಮಧ್ಯದಲ್ಲಿ ಸ್ವಲ್ಪ ನಿಲುಗಡೆಯಾಗಿ ಬ್ರೇಕ್ ಆಗಿ ವಿದ್ಯೆ ಪೂರ್ಣ ಆಗುತ್ತೆ ಇನ್ನು ವೈವಾಹಿಕ ಜೀವನಕ್ಕೆ ಶನಿ ದೃಷ್ಟಿ ಇದೆ ವೈವಾಹಿಕ ಸ್ಥಾನಾಧಿಪತಿ ಬುಧ ಬುಧ ಶನಿ ಸಪ್ತಮಾಧಿಪತಿಗಳಾದರೆ ಆ ವೈವಾಹಿಕ ಜೀವನದಲ್ಲೂ ಸಹ ಅವರಿಬ್ಬರೂ ದುರ್ಬಲ ಗ್ರಹರು ಹಾಗಾಗಿ ಸರಿಯಾದ ಬಲಿಷ್ಠನಾದಂತಹ ಒಂದು ಪುರುಷನು ಸಿಗುವಂಥದ್ದಲ್ಲ ಸ್ವಲ್ಪ ಆರೋಗ್ಯ ದೌರ್ಬಲ್ಯತೆ ಇರುವಂತಹ ಪುರುಷ ಸಿಗ್ತಾನೆ ಇದೆರಡು ಜಾತಲ್ಲಿರುವ ದೋಷ ದೋಷಕ್ಕೆಲ್ಲ ಪರಿಹಾರ ಇದೆ ವಿಶೇಷ ಲಕ್ಷ್ಮೀನಾರಾಯಣರ ಆರಾಧನೆ ಮಾಡಿ ವೈವಾಹಿಕ ಜೀವನ ಸಂತೋಷವಾಗಿರಬೇಕು ಅಂತಾದರೆ ನಮಗೆ ಮೂಲ ವೈವಾಹಿಕ ಜೀವನಕ್ಕೆ ಕಾರಣೀಭೂತರು ಲಕ್ಷ್ಮೀನಾರಾಯಣರು ಪ್ರತಿಯೊಬ್ಬ ಮಹಿಳೆಯರು ಸಹ ಇವತ್ತು ವೈವಾಹಿಕ ಜೀವನದ ತೊಂದರೆ ಆಗಿದೆ ಆಗ್ತಾ ಇದೆ ಮದುವೆ ಯಾದವರಿಗೆ ಆಗುವಂತಹ ತೊಂದರೆ ಎಲ್ಲದಕ್ಕೂ ಸಹ ನಿರಂತರ ಲಕ್ಷ್ಮೀನಾರಾಯಣ ಆರಾಧನೆ ಮಾಡಿದ್ರೆ ಅವರ ಜೀವನ ಸುಖ ಸಂತೋಷ ಸಂಸಾರದಲ್ಲಿ ಎಲ್ಲ ರೀತಿಯಾದ ಅನುಕೂಲವಾಗುತ್ತೆ ಅದನ್ನ ನೀವು ಸಹ ಅದನ್ನು ಮಾಡಿ ಒಳ್ಳೆಯದಾಗಲಿ ಈಗ ಬೆಂಗಳೂರಿಂದ ಹೇಮಾ ಕರೆ ಮಾಡಿದ್ದಾರೆ ಹೇಮ ಜನ್ಮ ದಿನಾಂಕ ತಿಳಿಸ್ಕೊಡಿ

ಹೌದು ಖಂಡಿತ ಯಾಕೆಂದರೆ ವಯಸ್ಸಾಗ್ತಾ ಇರುವಾಗ ಮೊದಲೇ ಅದನ್ನು ತಿಳ್ಕೊಳ್ಬೇಕು ನಾವು ಓದುವುದು ಉದ್ಯೋಗ ಮಾಡುವುದು ಅಷ್ಟೇ ಮುಖ್ಯ ಅಲ್ಲ ವಿವಾಹ ವಿವಾಹ ನಂತರ ಸಂಸಾರ ಸಂತಾನ ಇವನ್ನು ತಿಳ್ಕೊಳ್ಬೇಕು ಈಗಾಗಲೇ ಮಂಗಳವಾರ ದಿವಸನೇ ಹುಟ್ಟಿದ್ರೆ ಆಶ್ಲೇಷ ನಕ್ಷತ್ರ ಇವತ್ತಿನ ಕಾಲದಲ್ಲಿ ತುಂಬ ಆಶ್ಲೇಷ ನಕ್ಷತ್ರ ಮೂಲ ನಕ್ಷತ್ರ ಅಲ್ಲ ತುಂಬ ಭಯ ಹುಟ್ಟಿಸ್ತಾ ಇದ್ದಾರೆ ಖಂಡಿತ ಭಯ ಪಡಬೇಕಾಗಿಲ್ಲ ಹಿಂದೊಮ್ಮೆ ನಾವು ಹೇಳಿದ್ದೇವೆ ಆಶ್ಲೇಷಾಮೂಲ ನಕ್ಷತ್ರಗಳಿಗೆ ಲಕ್ಷಾಂತರ ಜನ ಇವತ್ತು ಆಶ್ಲೇಷಾಮೂಲ ನಕ್ಷತ್ರದಲ್ಲಿ ಹುಟ್ಟದ್ದಾರೆ ಅವರೆಲ್ಲರ ಸಂಸಾರವೂ ಸುಖವಾಗಿದೆ ಸಂತಸಕರವಾಗಿದೆ ಅದರಿಂದ ನೀವು ಆಶ್ಲೇಷ ಅಂತ ಭಯಪಟ್ಟುಕೊಳ್ಬೇಡಿ ಆಶ್ಲೇಷ ನಕ್ಷತ್ರ ನಾಲ್ಕನೇ ಚರಣ ಆಗುತ್ತೆ ಕರ್ಕಾಟಕ ರಾಶಿ ರಾಶಿ ಮಿಥುನ ಲಗ್ನ ನೋಡೋಣ ನಿಮ್ಮ ಜಾತಕದಲ್ಲಿ ಸಪ್ತಮದಲ್ಲಿ ರವಿ ಬುಧ ಇದ್ದಾನೆ ಹಾಗಾಗಿ ಅದೊಂದು ದೋಷ ಸಪ್ತಮದಲ್ಲಿ ಬರೀ ಸೂರ್ಯ ಇದ್ದರೆ ಅವರ ವೈವಾಹಿಕ ಜೀವನ ತುಂಡಾಗ್ತದೆ ಹಾಗೆ ಬುಧ ಇದ್ದರೆ ಸ್ವಲ್ಪ ದುರ್ಬಲತೆ ಆಗುತ್ತೆ ಆದ್ದರಿಂದ ಇದಕ್ಕೆಲ್ಲ ಪರಿಹಾರ ಇದೆ ಸಪ್ತಮದಲ್ಲಿರುವಂಥ ರವಿ ಬುಧರ ದೋಷಕ್ಕೆ ವಿಶೇಷವಾಗಿ ನೀವು ಮಾಡಬೇಕಾದದ್ದು ವೇದಾನುಷ್ಠಾನಗಳು ಸೂರ್ಯ ಅಂದರೆ ಗಾಯತ್ರಿ ಗಾಯತ್ರಿ ಉಪಾಸನೆ ಸವಿತ್ರುವ ಆರಾಧನೆ ವೇದ ಪಾರಾಯಣಗಳು ಇನ್ನು ಉದ್ಯೋಗ ಸ್ಥಾನ ತುಂಬ ಚೆನ್ನಾಗಿದೆ ಕರ್ಮಾಧಿಪತಿ ಗುರು ಸ್ವಕ್ಷೇತ್ರವನ್ನು ನೋಡ್ತಾನೆ ಆದರೆ ಕೂಡಲೇ ನಿಮಗೆ ಉದ್ಯೋಗ ಸಿಗೋದಿಲ್ಲ ನಿಧಾನವಾಗಿ ನೋಡ್ತಾನೆ ಶನಿ ಮತ್ತು ಗುರು ಇಬ್ಬರೂ ಉದ್ಯೋಗ ಸ್ಥಾನ ನೋಡೋದರಿಂದ ಗುರುವಿಗೆ ಸ್ವಕ್ಷೇತ್ರ ಬಲ ಇದೆ ಸಿಗತ್ತೆ ಶನಿ ಇರುದ್ರ ಸ್ವಲ್ಪ ನಿಧಾನವಾಗಿ ಮಾಡ್ತಾನೆ ಅದನ್ನು ಉದ್ಯೋಗ ಚೆನ್ನಾಗಿದೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಈಗಾಗಲೇ ವಿಳಂಬ ಆಗಿದೆ ಇನ್ನೂ ಕಾಲ ವಿಳಂಬ ಮಾಡುವುದು ಅಗತ್ಯ ಇಲ್ಲ ಪರಿಹಾರವನ್ನು ಮಾಡಿಕೊಂಡು ಖಂಡಿತವಾಗಿ ವೈವಾಹಿಕ ಜೀವನ

ಏಮ್ಮ ಅಮ್ಮ ಮಧ್ಯಾಹ್ನನ ಹನ್ನೊಂದು ಬೆಳಗ್ಗೆ ಹನ್ನೊಂದು ಗಂಟೆ ಹದಿನೆಂಟು ನಿಮಿಷ ಏಳು ವರ್ಷ ಆಯ್ತು ಯಾರ್ದು ನಿಮ್ ಮಗುದಾಯ್ತು ಹೌದು ಶುಕ್ರವಾರ ದಿವಸ ನೋಡಿ ಶುಕ್ರವಾರ ದಿವಸ ಮೂಲಾ ನಕ್ಷತ್ರ ನೋಡಿ ಬಂದ್ಬಿಟ್ವಿ ಈಗ ನಾವು ಅಲ್ಲಿಗೇನೆ ಈಗಾಗಲೇ ಮೂಲ ನಕ್ಷತ್ರ ಅನ್ನೋದು ಎಲ್ಲ ಕಡೆಗೂ ಜನರಿಗೆ ತುಂಬ ಗಾಬರಿ ಆಗ್ತಾ ಇದೆ ಮಾಧ್ಯಮದಲ್ಲೂ ನೀವು ನೋಡಿರ್ಬೋದು ಮೂಲ ನಕ್ಷತ್ರದಲ್ಲಿ ಮಕ್ಕಳ ಹುಟ್ಟಿದ ಕೂಡಲೇ ತುಂಬ ತಂದೆ ತಾಯಿಗಳು ಗಾಬರಿ ಆಗ್ತಾರೆ ಮಕ್ಕಳನ್ನು ದೂರು ಕಳಿಸ್ತಾರೆ ಇತ್ಯಾದಿ ಯಾವ ತಂದೆ ತಾಯಿಗಳು ಮೂಲ ನಕ್ಷತ್ರದಲ್ಲಿ ಮಕ್ಕಳು ಹುಟ್ಟಿದ್ದಾರೆ ಅಂತ ಭಯಪಡಬೇಕಾಗಿಲ್ಲ ಅದು ನಿಮ್ಮ ದೋಷವಲ್ಲ ಆ ಜೀವಿ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪಾಪಕರ್ಮದಿಂದ ನೀವು ತಂದೆ ತಾಯಿಗಳಾಗಿ ನಿಮಗೆ ಮಕ್ಕಳು ಹುಟ್ಟಿರ್ತಾರೆ ಆ ದೋಷವನ್ನು ಪರಿಹಾರ ಮಾಡಿ ಅವರ ಜೀವನವನ್ನು ಸುಗಮವಾಗಿ ಮಾಡುವಂಥ ಕರ್ತವ್ಯ ನಿಮ್ಮ ಮೇಲೆ ಇರುತ್ತೆ ಮಕ್ಕಳು ಹುಟ್ಟಿದ ಮಾತ್ರಕ್ಕೆ ದೋಷಗಳು ಬರುವುದಿಲ್ಲ ಹಾಗೆ ಮಕ್ಕಳು ಹುಟ್ಟುವಾಗ ದೋಷ ಬಂತು ಅಂದರೆ ಅದಕ್ಕೆ ಪರಿಹಾರ ಮಾಡಿಕೊಂಡು ಅವರ ಭವಿಷ್ಯವನ್ನು ಆ ಒಳ್ಳೆಯದು ಮಾಡುವಂಥ ಕೆಲಸ ತಂದೆ ತಾಯಿಗಳದ್ದಾಗಿರ್ತದೆ ಹಾಗಾಗಿ ಯಾರಾದರೂ ಮಕ್ಕಳು ಮೂಲಾನ ಹುಟ್ಟಿದ್ರು ಅಂತ ಆ ಮಕ್ಕಳನ್ನು ಕಾಡಿಗೆ ತೆಗೆದುಕೊಂಡೋಗಿಬಿಟ್ರೆ ನಿಮ್ಮ ದೋಷ ಪರಿಹಾರ ಆಗೋದಿಲ್ಲ ಆ ಮಕ್ಕಳ ಉದ್ಧಾರ ಮಾಡುವಂಥ ಪ್ರಯತ್ನ ಮಾಡಬೇಕು ನೀವು ಮೂಲ ನಕ್ಷತ್ರದಲ್ಲಿ ಹುಟ್ಟಿದರೆ ಆ ದೋಷಕ್ಕೆ ಪುನಃ ಗೋಮುಖ ಪ್ರಸವ ಶಾಂತಿ ಅಂತ ಮಾಡ್ತಾರೆ ಹಾಗಾಗಿ ಶಾಸ್ತ್ರದಲ್ಲಿ ಅದಕ್ಕೆಲ್ಲ ದೋಷಕ್ಕೆ ಪರಿಹಾರಗಳು ಸಹ ಜೊತೆಗಿರೋದ್ರಿಂದ ಕಾಯಿಲೆಗೆ ಜೊತೆ ಜೊತೆಗೆ ಔಷಧಗಳು ಹೇಗಿದೆಯೋ ರೋಗಕ್ಕೆ ಅದರ ಜೊತೆ ಜೊತೆಗೆ ದೋಷ ಪರಿಹಾರದ ಅನೇಕ ವಿಧಿ ಉಪಾಯಗಳಿದೆ ಅದನ್ನು ಮಾಡ್ಕೊಳ್ಬೇಕು ವಿನಃ ಆ ಮಕ್ಕಳನ್ನು ಎಲ್ಲೋ ತೆಗೆದುಕೊಂಡು ಹೋಗಿ ಬೀದಿಯಲ್ಲಿ ಬಿಸಾಕೋದು ಬೇರೆ ಯಾರಿಗೂ ಕೊಡುವುದು ಅವರನ್ನು ಅನರ್ಥರನ್ನಾಗಿ ಮಾಡೋ ಅನಾಥಾಶ್ರಮಕ್ಕೆ ಹಾಕೋದು ಮಾಡಬೇಡಿ ಅದು ಇನ್ನಿಷ್ಟು ನಿಮ್ಗೆ ದೋಷ ಆಗುತ್ತೆ ಆದ್ದರಿಂದ ನಿಮ್ಮ ಮೂಲಕ ಆ ಜೀವಿ ಆ ದೋಷವನ್ನು ಕಳ್ಕೊಳ್ಳುವುದಕ್ಕಾಗಿ ನಿಮಗೆ ಮಕ್ಕಳಾಗಿ ಹುಡ್ತಾರೆ ಇದನ್ನು ತುಂಬ ಚೆನ್ನಾಗಿ ಅರ್ಥಗೊಳ್ಬೇಕು ಹಾಗಾಗಿ ಮೂಲಾ ನಕ್ಷತ್ರ ದೋಷವಲ್ಲ ಮೂಲಾ ನಕ್ಷತ್ರದಲ್ಲಿ ಹುಟ್ಟಿಗೆ ಹುಟ್ಟಿದವರಿಗೆ ನೀವು ಪರಿಹಾರ ಮಾಡಿದ್ರೆ ಮೂಲಾ ನಕ್ಷತ್ರದ ದೇವತೆ ಪಿತೃಗಳು ನಿಮ್ಮ ಪಿತೃಗಳೇ ನಿಮ್ಮ ಹೊಟ್ಟೆಯಲ್ಲಿ ಅವರನ್ನು ಕಳಿಸ್ತಾರೆ ಅದನ್ನು ಪಿತೃಗಳ ಉದ್ಧಾರ ಮಾಡ್ದಂಗೆ ಆಯಿತು ಪಿತೃ ತಾರಣೆಗಳು ಆಗತ್ತೆ ಆದ್ದರಿಂದ ನಕ್ಷತ್ರದಲ್ಲಿ ಹುಟ್ಟಂಥ ಮಕ್ಕಳಿಗೆ ದೋಷ ಪರಿಹಾರ ಮಾಡಿ ಪ್ರಸ್ತುತ ಶುಕ್ರವಾರ ದಿನ ಹುಟ್ಟಿದೆ ಈ ಮಗು ಮೂಲಾ ನಕ್ಷತ್ರದಲ್ಲಿ ಹುಟ್ಟೋದ್ರಿಂದ ಇವಳ ಹುಟ್ಟದಂಥ ಈ ಒಂದು ನಕ್ಷತ್ರದಿಂದ ಅವಳಿಗೆ ಎರಡನೇ ಚರಣ ಮೂಲಾ ನಕ್ಷತ್ರ ಒಂದನೇ ಚರಣ ಆದರೆ ತಂದೆಗೆ ಸ್ವಲ್ಪ ದೋಷ ಅಂತ ಹೇಳ್ತಾರೆ ಎರಡನೇ ಚರಣ ತಂದೆಗೆ ದೋಷ ಇಲ್ಲ ಆದರೆ ವಿದ್ಯಾರ್ಥಿ ಜೀವನದಲ್ಲಿ ಸ್ವಲ್ಪ ಏರುಪೇರುಗಳಿದೆ ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ಒಳ್ಳೆಯ ಉದ್ಯೋಗ ಸಿಗುವಂಥ ಯೋಗ ಚೆನ್ನಾಗಿ ಓದಿಸಿ ವೈವಾಹಿಕ ಜೀವನದಲ್ಲಿ ಪರಿಹಾರ ಮಾಡ್ಕೊ ಒಳ್ಳ ಅವಳ ವೈವಾಹಿಕ ಜೀವನ ಚೆನ್ನಾಗಿದೆ ಇದೆಲ್ಲದಕ್ಕೂ ದೋಷಕ್ಕೆ ಸೂಕ್ತವಾದ ಸುಲಭವಾದ ಅತ್ಯಂತ ಶಾಸ್ತ್ರೀಯವಾದಂತ ಪರಿಹಾರಗಳಿದೆ ಅದನ್ನು ನಾವು ಪ್ರತಿಸಲೂ ಸಹ ನಿಮ್ಗೆ ಆಗಾಗ ಎಚ್ಚರಿಸ್ತೇವೆ ಅದನ್ನು ನೋಡಿಕೊಂಡು ಪರಿಹಾರ ಮಾಡ್ಕೊಡಿ ಒಳ್ಳೇದಾಗ್ಲಿ ಈಗ ಉಡುಪಿಯಿಂದ ವೈಷ್ಣವಿ ಕರೆ ಮಾಡಿದರೆ ವೈಷ್ಣವಿ ಜನ್ಮ ದಿನಾಂಕ ತಿಳಿಸ್ಕೊಡಿ ಹನ್ನೊಂದು ಒಂಬತ್ತು ಎಂಬತ್ನಾಲ್ಕು ಸಮಯ ತಿಳಿಸಿ ಮಾತಾಡಿ ಅವ್ರ ಜೊತೆ ನಮಸ್ಕಾರ ವೈಷ್ಣವೇವರ ಇಪ್ಪತ್ತೇಳು ವಯಸ್ಸ ಯಾರದು ಮಗಳದವ ನಿಮ್ಮದೇಯ ಸರಿ ನಿಮ್ಮ ಸಮಸ್ಯೆ ಏನು ನೀವು ಹುಟ್ಟದಂತಹದ್ದು ಮಂಗಳವಾರ ದಿವಸ ಉತ್ತರ ಭಾದ್ರ ನಕ್ಷತ್ರ ರಾಶಿ ತುಲಾ ಲಗ್ನ ಇದು ನಿಮ್ಮ ಒಂದು ಹುಟ್ಟದ ದಿನವಿಶೇಷ ನಿಮ್ಮ ಸಮಸ್ಯೆ ಏನು ವಿವಾಹ ಆಗಿಲ್ಲ ಆಗಿದೆಯಾ ಮೀನರಾಶಿ ನಿಮ್ಮದು ಸಪ್ತಮದಲ್ಲಿ ಶುಕ್ರ ನೀಚನಾಗಿದ್ದಾನೆ ಹಾಗಾಗಿ ಅದೊಂದು ಸ್ವಲ್ಪ ಮಟ್ಟಿಗೆ ದೋಷ ವಿದ್ಯೆ ಬಗ್ಗೆ ಕೇಳ್ತಾ ಇದ್ದೀರಾ ನೋಡಿ ಈಗಾಗಲೇ ಪಂಚಮ ಸ್ಥಾನಕ್ಕೆ ರವಿ ಬುಧ ಯೋಗ ಇದೆ ಉದ್ಯೋಗದ ಬಗ್ಗೆ ಉದ್ಯೋಗ ನೀವು ಸ್ವತಂತ್ರವಾಗಿ ಉದ್ಯೋಗ ಮಾಡ್ಬೇಕು ನಿಮ್ಗೆ ರವಿ ಬುಧ ಯೋಗ ನೈಪುಣ್ಯ ಯೋಗ ಯಾರಿಗೆ ಕೌಶಲ್ಯತೆ ಇರ್ತದೆಯೋ ಬುದ್ಧಿ ಕುಶಲತೆ ಇರ್ತದೆಯೋ ಅವರು ಸ್ವತಂತ್ರವಾಗಿ ಮಾಡಬೇಕು ಹಾಗಾಗಿ ನಿಮ್ಮ ಜಾತಲ್ಲಿ ಅದಿದೆ ಮತ್ತು ಕರ್ಮಾಧಿಪತಿ ಚಂದ್ರನಾಗಿರೋದ್ರಿಂದ ಹೆಣ್ಣಾಗಿ ಮನೆಯಲ್ಲೇ ಕುಳಿತು ಮಾಡುವಂಥದ್ದು ಅಥವಾ ಹೆಣ್ಣಿಗೆ ಬೇಕಾಗುವಂಥದ್ದು ವ್ಯಾಪಾರ ವ್ಯವಹಾರ ಹಾಲು ನೀರು ಬ್ಯೂಟಿ ಪಾರ್ಲರ್ಗಳು ಅಥವಾ ಚಂದ್ರನಿಂದ ಯಾವುದೇ ಮೇಕಪ್ಗಳು ಸುಗಂಧ ವಸ್ತುಗಳು ವಸ್ತ್ರ ಆಭರಣಗಳು ಇವನ್ನೆಲ್ಲ ಮಾಡುವಂಥ ಯೋಗ ಜಾತಲ್ಲಿದೆ ಕರ್ಮಾಧಿಪತಿ ನಿಮಗೆ ಚಂದನೆ ಆಗಿದ್ದರಿಂದ ಸ್ತ್ರೀಯರಿಗೆ ಬೇಕಾಗುವಂಥದ್ದು ಅದರಲ್ಲೂ ಶನಿ ಹುಚ್ಚನಾಗಿ ನೋಡೋದ್ರಿಂದ ವ್ಯಾಪಾರ ವ್ಯವಸಾಯಗಳು ನಿಮಗೆ ಚೆನ್ನಾಗಿದೆ ಖಂಡಿತವಾಗಿಯೂ ನೀವು ಮಾಡಿ ನಿಮಗೆ ಮುಂದುವರಿಯುತ್ತೀರಿ ಒಳ್ಳೆಯದಾಗ್ಲಿ ಧನ್ಯವಾದ ಪಂಡಿತ್ರೆ ವೀಕ್ಷಕರೇ ನೀವು ಕೂಡ ಕರೆ ಮಾಡಬಹುದು ಜಾತಕದ ಬಗ್ಗೆ ಅನುಮಾನಗಳಿದ್ದಲ್ಲಿ ಪಂಡಿತರಿಂದ ನೇರವಾಗಿ ಉತ್ತರ ಪಡ್ಕೋಬಹುದು ಈಗ ಒಂದು ಸಣ್ಣ ನಂತರ ಸುಹಾಸಿನಿ ಮುಂದುವರಿಯುತ್ತೆ